पत्रिकोष्ठिया हिंदू मुस्तु मुस्लिम गेळेयर बळगद वतियिंद ನಾವು ಇವತ್ತು ಪತ್ರಿಕಾಗೋಷ್ಠಿ ನಿರ್ಮಾಣ ಮಾಡಿದ್ವಿ ಏರ್ಪಡಿಸಿದ್ವಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಹಿಂದೂ ಸಮಾಜದ ಪ್ರವೀಣ್ ಕಟ್ಟಿ ಕ್ರೈಸ್ತ ಸಮಾಜದ ಪುಷ್ಪರಾಜ್ ಹಳ್ಳಿ ನಾನು ಅಶ್ಪಾ ಕುಂಟಕರ್ ನಾವು ಮೂರು ಜನ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಮೂರು ಜನ ಕೂಡಿ ಏನು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ ಇದರ ಉದ್ದೇಶ ಆ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ಬಗ್ಗೆ ಕಾಶ್ಮೀರಿ ಫೈಲ್ಸ್ ಫಿಲ್ಮ್ ಇವತ್ತು ಎಲ್ಲೋ ಒಂದು ಕಡೆ ಆ ಕಾಶ್ಮೀರಿ ಫೈಲ್ಸ್ ಪಿಕ್ಚರ್ ಮಾಡಿದವರು ಭಯೋತ್ಪಾದಕರು ಪಿಕ್ಚರ್ ಮಾಡಿದ್ದಾರೆ ಅದು ಅವರೇ ಭಯೋತ್ಪಾದಕರು ಯಾರು ಪ್ರೊಡ್ಯೂಸರ್ ಭಯೋತ್ಪಾದಕರು ಆ ಆಂಕರ್ ಭಯೋತ್ಪಾದಕರು ಅಲ್ಲಿರುವಂತ ಹೀರೋ ಭಯೋತ್ಪಾದಕರು ಅವರೆಲ್ಲ ಭಯೋತ್ಪಾದಕರು ಸೇರಿ ಆ ಪಿಕ್ಚರ್ ರೆಡಿ ಮಾಡಿ ಇವತ್ತು ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ವೈಮನಸ್ ಮಾಡಿ ಒಡಕು ಅನ್ನುವಂತ ವಿಷಬೀಜವನ್ನು ಬಿತ್ತುವಂತ ಕೆಲಸಕ್ಕೆ ಬಿಜೆಪಿ ಸರ್ಕಾರ ಕೈ ಹಾಕಿದೆ ಇದರಿಂದ ನೇರ ಇದರಿಂದ ಏನಾಗ್ತದೆ ಮುಸ್ಲಿಮರ ನೋಡಿದ್ರೆ ಹಿಂದೂಗಳು ಬೈತಾ ಇದ್ದಾರೆ ಹಿಂದೂಗಳನ್ನು ನೋಡಿದ್ರೆ ಮುಸ್ಲಿಮರು ಬೈತಾ ಇದ್ದಾರೆ ಇದು ಯಾವ ರೀತಿ ನಮ್ಮ ರಾಷ್ಟ್ರ ಹೋಗ್ತಾ ಇದೆ ದೇಶದ ಪ್ರಧಾನಮಂತ್ರಿಗಳಿಗೆ ಬೇರೆ ಕೆಲಸ ಇತ್ತು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಕೈ ಹಾಕಬೇಕಾಗಿತ್ತು ಅದನ್ನು ಬಿಟ್ಟು ದೇಶ ಒಡೆಯುವಂಥ ಕೆಲಸಕ್ಕೆ ಒಂದು ಪಿಕ್ಚರಿಂದ ಜೀವನ ಮಾಡೋಕ್ಕೆ ಸಾಧ್ಯ ಏನ್ರಿ ಮೂರು ತಾಸಿನ ಪಿಕ್ಚರ್ ಇದು ಅದೇನು ದೊಡ್ಡ ಅದು ಒಂದು ಕಲಾ ಅದು ಕಲೆ ಅದು ಅಷ್ಟೇ ಅದಕ್ಕೇನು ದೊಡ್ಡ ಮಹತ್ವ ಕೊಡೋದು ಅವಶ್ಯಕತೆ ಇರಲಿಲ್ಲ ಆದರೆ ಇವತ್ತು ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನು ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ಒಂದು ಷಡ್ಯಂತ್ರವನ್ನು ಬಿಜೆಪಿ ಅವರು ಮಾಡ್ತಾ ಇದ್ದಾರಲ್ಲ ಅದಕ್ಕೆ ರಾಜ್ಯದ ಜನ ಆಗಿರ್ಬೋದು ನಮ್ಮ ಹುಬ್ಬಳ್ಳಿದ್ರ ಜನ ಆಗಿರ್ಬೋದು ಈ ರಾಷ್ಟ್ರದ ಜನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಹಲವಾರು ಜನ ಬಂದು ಹೋದರು ಮೊಘಲರು ಬಂದರು ಬ್ರಿಟಿಷರು ಬಂದರು ಯಾರಿಂದ ಈ ದೇಶವನ್ನು ಹೊಡಿಲಿಕ್ಕೆ ಸಾಧ್ಯವಾಗಿಲ್ಲ ಇವರಿಂದ ಏನು ದೇಶ ಹೊಡಿಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮನ್ನು ಈ ದೇಶದ ಜನರು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಆಡಳಿತದಲ್ಲಿ ಇದ್ರಿ ನೀವು ರಾಜ್ಯ ಸರ್ಕಾರದ ನಿಮ್ಮದಿದೆ ರಾಜ್ಯ ರಾಷ್ಟ್ರ ಸರ್ಕಾರ ನಿಮ್ಮದಿದೆ ಅದನ್ನು ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡೋದನ್ನು ಬಿಟ್ಟು ವಿಷ ಬೀಜವನ್ನು ಬಿಟ್ಟು ಮುಸಲ್ಮಾನರನ್ನು ಬೇರೆ ಮಾಡೋದು ಹಿಂದೂಗಳನ್ನು ಬೇರೆ ಮಾಡೋದು ಯಾಕೆ ಮಾಡ್ತಾ ಇದ್ರಿ ಯಾಕೆ ನಮ್ಮನ್ನು ಬೇರೆ ಭೇದ ಭಾವನ ನಮ್ಮಲ್ಲಿ ತರ್ತಾ ಇದ್ದೀರಿ ನಾವೆಲ್ಲ ಒಂದು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲ ದೇಶ ಪ್ರೇಮಿಗಳು ಈ ದೇಶದ ರಕ್ಷಣೆಗೆ ದೇಶದ ಭದ್ರತೆಗೆ ದೇಶದ ಏಕತೆಗೆ ನಾವೆಲ್ಲ ಹೋರಾಟ ಮಾಡಿದವರು ನಾವೆಲ್ಲ ಜಾತಿ ಮತ ಭೇದವನ್ನು ಬಿಟ್ಟು ನಮ್ಮಲ್ಲಿಗೆ ಯಾವುದಾದ್ರೂ ಒಂದು ಧರ್ಮ ಇದು ನಮ್ಮ ದೇಶ ನಮ್ಮ ಧರ್ಮ ದೇಶವನ್ನು ಕಾಪಾಡಬೇಕು ನಮ್ಮ ಧರ್ಮ ಆಗಿದೆ ಅದನ್ನು ಬಿಟ್ಟು ನೀವು ದೇಶವನ್ನು ಹೊಡಿಲಿಕ್ಕೆ ಹೋಗ್ತಾ ಇದ್ರಲ್ಲ ಇದು ನಿಮಗೆ ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಅದರ ಏನೋ ಸಂತೋಷ ಆಗ್ತಾ ಇದೆಯಾ ಯಾಕೆ ರಾಜಕಾರಣ ಯಾವ ರಾಜಕಾರಣ ನಿಮ್ಮದು 23-24 ಚುನಾವಣೆ ಗಿಮ್ಮಿಗೋಸ್ಕರ ನೀವು ಇವತ್ತು ಮಾಡ್ತಾ ಇದ್ರಿ 23-24 ಚುನಾವಣೆ ನೀವು ಗೆಲ್ಲಬೇಕು ಅದೇ ಒಂದು ಕಾರಣಕ್ಕಾಗಿ ಹಿಂದೂ ಮುಸ್ಲಿಂ ಮಾಡೋದು ಮುಸಲ್ಮಾನರನ್ನು ಬೈಯೋದು ಹಿಂದೂಗಳನ್ನು ಎತ್ತಿ ಕಟ್ಟೋದು ಒಂದೇ ಒಂದು ಉದ್ದೇಶ ನಿಮ್ಮದು ಮತ್ತು ಬೇರೆ ಉದ್ದೇಶ ನಿಮ್ಮದು ಯಾವುದಿಲ್ಲ ಇದು ನಿಜವಾದ ಭಯೋತ್ಪಾದಕರು ಯಾರಿದ್ದಾರೆ ಅಂದರೆ ಆ ಚಲನಚಿತ್ರ ಮಾಡಿದವರು ಭಯೋತ್ಪಾದಕರು ಅದಕ್ಕೆ ಆಸ್ಪದ ಕೊಡ್ದವರು ಭಯೋತ್ಪಾದಕರು ಅಷ್ಟೇ ನಾನು ಈ ಚಲನಚಿತ್ರ ತಕ್ಷಣ ಬ್ಯಾನ್ ಮಾಡಬೇಕು ನಾವು ರಾಷ್ಟ್ರಪತಿಗಳು ಮನವಿಯನ್ನು ಕೊಡ್ತೇವೆ ಇದು ತಕ್ಷಣ ಚಲನಚಿತ್ರವನ್ನು ಬ್ಯಾನ್ ಯಾಕಂದ್ರೆ ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಆಗುವುದಿಲ್ಲ ಸರ್ಕಾರ ಇದರಲ್ಲಿ ಭಾಗಿಯಾಗಿ